ఆర్ఎస్ఎస్లో భారతీయ అంటే ఉపసభ సంఘటన ఇది ನನ್ನ ಪ್ರಶ್ನೆ ಉತ್ತರ ಅವ್ರು ಕೊಡೋಲ್ಲ ಬರೀ ಬಿಜೆಪಿಯವ್ರು ಕೊಡ್ತಾರೆ ಯಾಕೆ ಬಿಜೆಪಿ ಒಳಗೆ ನಾವಿದ್ದವರೆಲ್ಲ ಸಂಘದವರ ಅವರು ಡೈರೆಕ್ಟ್ ಕೊಡಲಿಲ್ಲ ಅಂದರೆ ನಾವು ಕೊಡ್ತಾ ಇದ್ದೀವಿ ಈ ನಪುಂಸಕ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಹಿರಿಯ ನಾಯಕರಾಗಿ ಈ ರೀತಿ ಭಾಷೆ ಬಳಸೋದು ಒಳ್ಳೆಯದಲ್ಲ ಒಂದು ಆರ್ ಎಸ್ ಎಸ್ ಅಂದರೆ ರಾಷ್ಟ್ರಭಕ್ತರ ಸಂಘಟನೆ ಅಲ್ಲಿ ರಾಷ್ಟ್ರದ ಪ್ರೇಮ ರಾಷ್ಟ್ರಭಕ್ತಿ ಅನ್ನುವಂಥದ್ದು ಇವರಿಗೇನು ಗೊತ್ತದ ಅಂತ ಇವತ್ತು ಯಾರೋ ನಮ್ಮ ನಾಯಕರು ಹೇಳ್ಯಾರ ನಪುಂಸಕರಿಗೆ ನಪುಂಸಕತ್ವದ ಬಗ್ಗೆ ಗೊತ್ತಿರುತ್ತೆ ಅಂಥೇಳಿ ಹೌದು ಈ ರೀತಿ ಮಾತನಾಡುವಂಥದ್ದು ಅವರಿಗೆ ಶೋಭೆ ತರೋದಿಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹುಟ್ಟಿದ್ದು 1925 ನೂರು ವರ್ಷ ಹತ್ತತ್ರ ಇನ್ನೇ 2 ವರ್ಷದಲ್ಲಿ 100 ವರ್ಷದ ಒಂದು ಶತಮಾನೋತ್ಸವ ಆಚರಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿರುವಾಗ ಮತ್ತು ಆರ್ ಎಸ್ ಎಸ್ಸಿಂದ ಈ ದೇಶಕ್ಕೆ ಎಷ್ಟು ಅನುಕೂಲ ಆಗಿದೆ ಅನ್ನೋದನ್ನು ಅವರು ಆತ್ಮಾವಲೋಕನ ಮಾಡಿಕೊಳ್ಬೇಕು ಯಾರೋ ಕಾಂಗ್ರೆಸ್ನವ್ರನ್ನ ಇಟಾಲಿಯನ್ ಕಂಪನಿಗಳನ್ನು ಮೆಚ್ಚಿಸೋ ಸಲುವಾಗಿ ಈ ರೀತಿ ಮಾತಾಡುವುದು ಯೋಗ್ಯ ಅಲ್ಲ ಅಂತ ನಾನು ಭಾವಿಸ್ತೇನೆ ಆರ್ ಎಸ್ ಎಸ್ಸಿನ ಹೋರಾಟದ ಪ್ರತಿಫಲ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಿದೆ ಅಂತ ನೀವು ನೋಡ್ಬೋದು ನಿನ್ನೆ ಈಗಾಗಲೇ ಕಳೆದ ಒಂದು ತಿಂಗಳಿಂದ ಎಷ್ಟೊಂದು ಈ ಮೊಘಲರು ಮತ್ತು ಅಲ್ಲಾವುದ್ದೀನ್ ಖಿಲ್ಜಿ ಇರ್ಬೋದು ಮತ್ತು ಔರಂಗಜೇಬ ಇರ್ಬೋದು ಈ ಸೋಮನಾಥ್ ಗಜನಿ ಮೊಹಮ್ಮದ್ರಂಥವರು ದೇವಸ್ಥಾನಗಳನ್ನು ಹಾಳು ಮಾಡೇ ಮಸೀದಿಗಳನ್ನು ಕಟ್ಟ್ಯಾರ ಅವರು ಸ್ವತಂತ್ರವಾಗಿ ಮಸೀದಿಗಳನ್ನು ಕಟ್ಟಿದ್ದರೆ ಯಾವುದೇ ತಂಟೆ ತಕರಾರು ಇರಲೇ ಇಲ್ಲ ನಾನು ಮೊನ್ನೆನೇ ಕಾಶಿಗೆ ಹೋಗಿದ್ದೆ ಸುತ್ತು ಗೋಡಿ ಮೇಲೆಲ್ಲ ದೇವಸ್ಥಾನದ ಗೋಡೆಗಳೇ ಇದೆ ಅದನ್ನು ತೆಗೆದು ಗುಮ್ಮಟ ಮಾಡುವಂತ ಮತ್ತು ಕಾಂಗ್ರೆಸ್ಸಿನ ಹಿಂದಿನ ಉಪ ಪ್ರಧಾನ ಮಂತ್ರಿಗಳಾದಂಥ ಸರ್ದಾರ್ ವಲ್ಲಭಭಾಯಿ ಪಟೇಲರೇ ಮೊಟ್ಟ ಮೊದಲು ಸೋಮನಾಥ ಟೆಂಪಲನ್ನು ತೆಗೆದು ಅದನ್ನು ಮಸೀದಿ ತೆಗೆದು ಮಂದಿರ ಕಟ್ಟಿದಂಥ ಉದಾಹರಣೆ ಇದೆ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರೇ ಉದ್ಘಾಟನೆ ಮಾಡಿದ್ದಾರೆ ಉಪ ಪ್ರಧಾನ ಮಂತ್ರಿ ವಲ್ಲಭಭಾಯಿ ಪಟೇಲರು ಅದನ್ನು ಕಟ್ಟಿದ್ದಾರೆ ಈ ಪರಂಪರೆ ಇರುವಾಗ ಈ ಮತಗಳ ತುಷ್ಟೀಕರಣಕ್ಕಾಗಿ ಮುಸಲ್ಮಾನರ ತುಷ್ಟೀಕರಣಕ್ಕಾಗಿ ಈ ರೀತಿ ಹೇಳಿಕೆ ಕೊಡುವಂಥದ್ದು ಅವರಿಗೆ ಶೋಭೆ ತರೋದಿಲ್ಲ ಈಗಲಾದರೂ ಕೂಡ ನೋಡಿ ಮದನ್ ಮೋಹನ್ ಮಾಳವೀಯರಂಥ ಒಬ್ಬ ಮಹಾನ್ ನಾಯಕರು ಈ ದೇಶದಲ್ಲಿ ಮುಸ್ಲಿಂ ಸಂಘಟನೆಗಳಿರುತ್ತೆ ಮುಸ್ಲಿಂ ಅಲಿಗಢ ವಿಶ್ವವಿದ್ಯಾಲಯ ಆಗತ್ತೆ ಹಿಂದೂ ವಿಶ್ವವಿದ್ಯಾಲಯ ಆಗಲಿಲ್ಲ ಅಂತ ಕಷ್ಟಪಟ್ಟು ಕಟ್ಟಿದ್ರು ಅಂತ ಇವತ್ತು ಬನಾರಸ್ ಹಿಂದೂ ಯೂನಿವರ್ಸಿಟಿ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಕಾರಣ ಆಯಿತು ಹಂಗೆ ಇವತ್ತೇನು ಈ ಮಸೀದಿಗಳ ವಿವಾದಗಳಿದೆ ಮುಸಲ್ಮಾನರು ಸಹಕರಿಸಬೇಕು ಈಗ ಈ ಮಸೀದಿಗಳನ್ನು ಕೆಡವಿ ಕಟ್ಟಿದ್ರಲ್ಲಿ ಭಾರತದ ಮುಸಲ್ಮಾನರ ಪಾತ್ರ ಯಾವುದೂ ಇಲ್ಲ ಅವ್ರ ತಪ್ಪು ಯಾವುದೂ ಇಲ್ಲ ಮೊನ್ನೆ ಓಹಿಸಿ ಹೇಳ್ಯಾನೆ ಹಂಸ ಮಾಡಿ ಮಂದಿರಗಳನ್ನು ಒಳಗಡೆ ಇಟ್ಟು ಮೇಲೆ ಕಟ್ಟಿದ್ದಾರೆ ಅವುಗಳ ಜೀರ್ಣೋದ್ಧಾರ ಆಗಲೇಬೇಕು ಅದಕ್ಕೆ ನಾವೆಲ್ಲರೂ ಬದ್ಧರಿದ್ದೀವಿ ಆರ್ ಎಸ್ ಎಸ್ಸು ಬದ್ಧದ ವಿಶ್ವ ಹಿಂದೂ ಪರಿಷತ್ತು ಬದ್ಧದ ಭಾರತೀಯ ಜನತಾ ಪಾರ್ಟಿನೂ ಬದ್ಧದ ಎಲ್ಲ ನಾವೆಲ್ಲ ಒಂದೇ ಈ ರೀತಿಯ ನಪುಂಸಕರು ಆರ್ಯರು ದ್ರಾವಿಡರು ಈ ಭೇದ ಭಾವ ಈ ರೀತಿ ಮಾಡೇನ ಒಂದು ದೇಶ ಒಡೆಯುವಂಥ ಕೆಲಸ ಕಾಂಗ್ರೆಸ್ನವ್ರ ಹಿಂದೆ ಮಾಡಿದ್ರು ಮತ್ತು ತಮ್ಮ ಮತಗಳಿಕೆ ನಮ್ಮ ಪಕ್ಷಕ್ಕೆ ಮುಸಲ್ಮಾನರು ಹೋಟ ಬರುತ್ತೆ ಅನ್ನುವಂಥ ಒಂದೇ ಉದ್ದೇಶದಿಂದ ಚುನಾವಣೆ ಇಂಥ ಚುನಾವಣೆ ಬಂದಾಗ ಇಂಥ ಹೇಳಿಕೆಗಳನ್ನು ಕೊಟ್ಟು ಮುಸ್ಲಿಂ ಓಟುಗಳನ್ನು ಪಡೆಯುವುದಕ್ಕೆ ಅವರು ಪ್ರಯತ್ನ ಮಾಡ್ತಾರೆ ಏನ ವಿನಃ ಇದರಿಂದ ಬೇರೆ ಏನಲ್ಲ ಅವ್ರಿಗೂ ಗೊತ್ತದ ಇದೆಲ್ಲ ಜನತಾ ಪಾರ್ಟಿಯೊಳಗೆ ಇವರು ಇದ್ದಾಗ ಏನೇನು ಇಂದಿರಾ ಗಾಂಧಿಯವ್ರ ಬಗ್ಗೆ ಕಾಂಗ್ರೆಸ್ಸಿನ ಬಗ್ಗೆ ಸಿದ್ದರಾಮಯ್ಯನವರು ಏನೇನು ಮಾತನಾಡಿದ್ದಾರೆ ಅನ್ನೋದು ಎಲ್ಲ ರೆಕಾರ್ಡು ಇದೆ ಈಗೇನು ಒಮ್ಮಿಂದ ಮಕ್ಕಳಿಗೆ ಇವರಿಗೆ ಇಷ್ಟೊಂದು ಆರ್ ಎಸ್ ಎಸ್ ಬಗ್ಗೆ ದ್ವೇಷ ಮತ್ತು ಕಾಂಗ್ರೆಸ್ ಬಗ್ಗೆ ಅತಿಯಾದ ಪ್ರೀತಿ ಬಂದಿದೆಯೋ ನನಗಂತೂ ಅರ್ಥ ಆಗ್ತಾ ಇಲ್ಲ ಬಹುಶಃ ಇನ್ನೊಮ್ಮೆ ಮುಖ್ಯಮಂತ್ರಿ ಆಗುವಂಥ ಆಸೆ ಇಟ್ಕೊಂಡು ಏನಾದರೂ ಈ ರೀತಿ ಮಾಡ್ತಾ ಇರ್ಬೋದು ಡಿ ಕೆ ಸಿ ಬಿಡ್ಬೇಕು ಡಿ ಕೆ ಸಿ ಬಿಡ್ತಾನೋ ಇಲ್ಲೋ ಆದರೆ ಇವರಿಗಂತೂ ಆಸೆ ಅದಲ್ಲ ಹಿಂದೇನು ಹೇಳಿದ್ರು ನಾನು ನಿಲ್ಲೋದಿಲ್ಲ ಚುನಾವಣೆ ಕೊನೆ ಅಂತ ಹೇಳಿದ್ರು ಮತ್ತೆ ನಿಂದ್ರಾಗ್ತಾರೆ ಮತ್ತೆ ಈಗ ಮತ್ತೆ ಬೇರೆ ಬೇರೆ ಮತಕ್ಷೇತ್ರ ಹುಡುಕ್ತಾ ಇದ್ದಾರೆ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಆಗಬೇಕು ಇನ್ನೊಮ್ಮೆ ಅವ್ರ ಪಕ್ಷಕ್ಕೆ ಮುಸಲ್ಮಾನರು ಓಟು ಬರಬೇಕು ಎರಡು ಉದ್ದೇಶ ಇಟ್ಕೊಂಡು ಅಂತ ಹೇಳಿಕೆ ಕೊಡ್ತಾರೆ
ಇದಕ್ಕೇನು ಜಾಸ್ತಿ ನಾವು ಮಹತ್ವವನ್ನು ಕೊಡೋದಿಲ್ಲ, ಇದ್ರ ಬಗ್ಗೆ ಭಾಳ ಹೆಚ್ಚು ತಲೆಯನ್ನು ಕಟ್ಟಿಸಿಕೊಳ್ಳೋದಿಲ್ಲ. ನಮ್ಮ ಸಂಘಟನೆ, ನಮ್ಮ ಪರಿವಾರ, ನಮ್ಮ ಕೆಲಸ ಏನದ, ನಾವು ಕಾನೂನುಬದ್ಧವಾಗಿ ಮಾಡೋದರಲ್ಲಿ ನಾವು ಭದ್ರಾಗಿದ್ದೇವೆ ಅಂತೇಳಿ ಹೇಳಿಕ್ಕೆ ಬಯಸ್ತೇವೆ.